ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ಪೆರಿಮೆಂಟ್ ವಿತ್ ಕುಕರ್ಣಿ ಚಾನಲ್ ನನ್ನ ಹೆಸರು ಪೃಥ್ವಿ ಕುಮಾರ್ ಸೊ ಇವತ್ತಿನ ವೀಡಿಯೋ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಪೌಡರ್ಸ್ನ ಏನಿರುತ್ತೆ ನಾವು ಎಕ್ಸ್ಪಿರಿಮೆಂಟ್ ಮಾಡಿಕೊಟ್ಟಿದ್ದೀವಿ ವೆಯ್ಟ್ಸ್ ನ ಬನ್ನಿ ಶುರು ಮಾಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಒಂದು ವಸ್ತುಗಳನ್ನ ಇಟ್ಟಿದ್ದೀವಿ ಒಂದು ಹನ್ನೊಂದು ಥರ ಪೌಡರ್ಗಳು ಇಟ್ಟಿದ್ದೀವಿ ಹನ್ನೊಂದು ಪೌಡರ್ ಮಧ್ಯದಲ್ಲಿ ನೀವು ಕಾಣಿಸ್ತಾ ಇರೋದು ಹತ್ತು ಕೆ ಜಿ ವೇಯ್ ಮಾಡುವಂಥ ಒಂದು ಸಿಂಪಲ್ ಆಗಿರುವಂಥ ವೇಯಿಂಗ್ ಮೆಷಿನ್ ಸೊ ಈ ಪೌಡರ್ಗಳನ್ನೆಲ್ಲ ಅದನ್ನ ಹಾಕ್ಬಿಟ್ಟು ವೇಯ್ ಮಾಡ್ತೀವಿ ಯಾವ್ದು ಹೈಯೆಸ್ಟ್ ಒಂದು ವೆಯ್ಟ್ ಬರುತ್ತೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಸೊ ಲೇಟ್ ಮಾಡ್ದಿರ ಬನ್ನಿ ನಾವು ಒಂದಿಷ್ಟು ಪೌಡರ್ಗಳನ್ನೆಲ್ಲ ಟೆಸ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ವೆಯ್ಟ್ ಬರುತ್ತೆ ಸೊ ಮತ್ತು ಹಾಗೆ ಕಪ್ ಜೊತೆ ಇಡೋದಿಲ್ಲ ನಾವು ಕಪ್ ಬಿಟ್ಟು ಇಡ್ತೀವಿ ಸೊ ಪೀತಾಂಬರಿ ಚಿಲ್ಲಿ ಪೌಡರ್ ರಾಗಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಅರ್ಶನ ಕುಂಕುಮ ಆಮೇಲೆ ಒಂದಿಷ್ಟು ಬೇರೆ ಬೇರೆ ಥರ ಇದು ಅಕ್ಕಿ ಹಿಟ್ಟು ಮತ್ತು ಒಂದಿಷ್ಟು ಹಿಟ್ಟಿಗಳಿದೆ ಕೊನೆ ನೋಡಿದ್ದು ನೀವು ಹಾರ್ಲಿಕ್ಸು ಸೊ ಬನ್ನಿ ಇವಾಗ ಟೋಟಲ್ ಆಗಿ ಪೌಡರ್ಗಳನ್ನೆಲ್ಲ ಹಾಕ್ಬಿಟ್ಟು ನೋಡೋಣ ಫಸ್ಟ್ ಮೊದಲನೇದಾಗ ಆನ್ ಮಾಡ್ಕೊಳ್ಳೋಣ ಬನ್ನಿ ಆನ್ ಆಗಿದೆ ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಝೀರೋನಲ್ಲಿದೆ ಝೀರೋ ಓಕೆ ನೆಕ್ಸ್ಟ್ ಪೇಪರ್ ಇಡ್ತೀವಿ ಪೇಪರ್ ನೀವು ನೋಡ್ತಾ ಇದ್ರ ಪೇಪರ್ ಯಾವುದೇ ಕಾರಣಕ್ಕೂ ನಮಗೆ ವೆಯ್ಟು ತೋರಿಸ್ತಾ ಇಲ್ಲ ಆದ್ದರಿಂದ ಇವಾಗ ನೆಕ್ಸ್ಟ್ ನಾವು ಮೊದಲನೇ ವಸ್ತು ಪೀತಾಂಬ್ರಿ ಪೀತಾಂಬರಿ ಬಂದು ಯೂಶುವಲ್ ಆಗಿ ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ತೀವಿ ಪಾತ್ರೆ ಅಂತ ಹೇಳಿದ್ರೆ ಬೆಳ್ಳಿ ಮತ್ತೆ ತಾಮ್ರದ ಪಾತ್ರೆಗಳನ್ನ ತೊಳೆಯೋಕೆ ಉಪಯೋಗಿಸ್ತೀವಿ ಸೊ ಇದನ್ನು ಹಾಕ್ಬಿಟ್ಟು ಕಂಪ್ಲೀಟಾಗಿ ಎಷ್ಟು ವೇಯ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ಇದು ಎಲ್ಲ ತೊಗೊಂಡಿರುವಂಥದ್ದು ಒಂದು ಟೇಬಲ್ ಸ್ಪೂನ್ ಮಾತ್ರ ಏನು ಒಂದು ಸ್ಪೂನ್ ಅಂತ ಕರಿತೀವಿ ಅಷ್ಟೇ ಒಂದು ಸ್ಪೂನ್ ಪೂರ್ತಿ ತೊಗೊಂತಿದ್ವಿ ಹದಿನೈದು ಗ್ರಾಮ್ ಇದೆ ಈ ಹದಿನೈದು ಪ್ರತಿಯೊಂದನ್ನು ಬುಕ್ಕಲ್ಲಿ ಬರ್ಕೊಳ್ಳೋಣ ಬನ್ನಿ ಸರಿ ಈಗ ನಾವು ಮಾಡ್ತಾ ಇರುವಂಥದ್ದು ಚಿಲ್ಲಿ ಪೌಡರ್ ಸೊ ಚಿಲ್ಲಿ ಪೌಡರ್ ಎಷ್ಟು ವೇ ಆಗುತ್ತೆ ಅಂತ ನೋಡೋಣ ಈ ಚಿಲ್ಲಿ ಪೌಡರು ಆ್ಯಕ್ಚುಲಾಗಿ ತುಂಬಾ ನ್ಯಾಚುರಲ್ಲು ಸೆವೆನ್ ಗ್ರಾಮ್ಸ್ ಕೊಟ್ಟಿದೆ ಯಾವ್ದೇ ಕಾರಣಕ್ಕೂ ಪ್ಯಾಕೆಟ್ ಅಲ್ಲ ಮನೇಲಿ ಮಾಡಿರುವಂತಹ ಒಂದು ಚಿಲ್ಲಿ ಪೌಡರ್ ಇದು ಮತ್ತೆ ನೆಕ್ಸ್ಟ್ ಒಂದು ಇದು ರಾಗಿ ಪೌಡರ್ ಇದು ಅಷ್ಟೇ ನಾವು ಮನೆಯಲ್ಲೇ ಮಾಡ್ತೀವಿ ರಾಗಿ ಪೌಡರ್ನ ಸೊ ರಾಗಿ ಹುರಿದಿಟ್ಟು ಅಂತ ಏನು ಅದು ಇದು ಸೊ ಹದಿನೇಳು ಗ್ರಾಮ್ ಇದೆ ನೆಕ್ಸ್ಟ್ ಒಂದು ನಾವು ನೋಡಕ್ ಹೊರಟಿದ್ರೆ ಇದು ಬಂದು ಗೋಧಿ ಹಿಟ್ಟು ಸೊ ಗೋಧಿ ಹಿಟ್ಟು ಎಷ್ಟು ವೇ ಆಗುತ್ತೆ ನೋಡೋಣ ಬನ್ನಿ ಈ ಗೋಧಿ ಹಿಟ್ಟು ಅಷ್ಟೇ ನ್ಯಾಚುರಲ್ ಮಿಷಿನ್ಗೆ ಹಾಕ್ಸೋ ಒಂದು ಗೋಧಿ ಗೋಧಿ ಹಿಟ್ಟು ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಅಲ್ಲ ಸೊ ಹದಿನಾರು ಗ್ರಾಮ್ ಬರ್ತದೆ ಒಂದು ಸ್ಪೂನ್ಗೆ ಆವಾಗಲೇ ನಾವು ನೋಡಿದ್ವಿ ನಮಗೆ ರಾಗಿ ಹಿಟ್ಟು ಒಂದು ಹೈಯೆಸ್ಟ್ ವೆಯ್ಟ್ ತೋರಿಸಿತ್ತು ಸೊ ಇವಾಗ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಪ್ಯಾಕೆಟ್ದು ಒಂದು ಯಾವುದೋ ಕಂಪ್ನಿದು ಬ್ರ್ಯಾಂಡ್ದು ಸೊ ಹನ್ನೆರಡು ಗ್ರಾಮ್ ತೋರಿಸ್ತದೆ ಒಂದು ಸ್ಪೂನ್ಗೆ ಯಾವುದೇ ತಗೊಂಡ್ರೂ ಗೈಸ್ ಎಲ್ಲ ನಾವು ತೊಗೊಂಡಿರೋದು ಬರೀ ಒಂದು ಸ್ಪೂನ್ ಮಾತ್ರ ಸೊ ಇವಾಗ ಇದು ಬಂದು ಜೋಳದ ಹಿಟ್ಟು ಜೋಳದ ಹಿಟ್ಟು ವೆಯ್ಟ್ ನೋಡ್ತಾಯಿದ್ರೆ ಹದಿನಾಲ್ಕು ಗ್ರಾಮ್ ತೋರಿಸ್ತಾ ಇದೆ ನಮಗೆ ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ಮಾಡ್ತಾ ಇದೀನಿ ಇವಾಗ ಹಾಕ್ತಾ ಇರುವಂಥದ್ದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಆ್ಯಕ್ಚುಲಾಗೆ ನಾವು ಮಾಡಿಸ್ತೀವಿ ಮತ್ತು ಮಿಷಿನ್ಗೆ ಹಾಕಿಸ್ತೀವಿ ಸೊ ಅದೇ ಅಕ್ಕಿ ಹಿಟ್ಟು ನಾವು ಹಾಕಿರೋದು ಸೊ ನ್ಯಾಚುರಲಿ ವಿ ಗಾಟ್ ಸಮ್ ವೆಯ್ಟ್ ನೋಡಿ ಇದೊಂದು ಹಾರ್ಲಿಕ್ಸು ಓಪನಲ್ಲಿ ಇಟ್ಬಿಟ್ಟಿದೆ ತುಂಬ ವೆಯ್ಟ್ ಇತ್ತು ಸೊ ಸೇಮ್ ಟೈಪ್ ಆಫ್ ಇದು ಏನು ಸ್ಟೀಲ್ ಗ್ಲಾ ಇದು ಕಪ್ಪಿದೆ ಸ್ಟೀಲ್ ಕಪ್ ಒಂದು ವೆಯ್ಟ್ ನೋಡ್ಕೊಳ್ಳೋಣ ಅದಾದಮೇಲೆ ಟೇರ್ ಅಂತ ಇದೆ ಟೇರ್ ಮೇಲೆ ಓದ್ತಿದ್ರೆ ಅದೇನಾಗುತ್ತೆ ಝೀರೋ ತೋರಿಸುತ್ತೆ ಸೊ ಇವಾಗ ನೋಡಿ ಮೈನಸ್ ತರ್ಟಿ ಇದೆ ಅಂತ ಹೇಳಿದ್ರೆ ಕಪ್ಪದು ವೆಯ್ಟು ಕಡಿಮೆ ಆಗುತ್ತೆ ಸೊ ನಮ್ಗೆ ಹದಿನೇಳು ಗ್ರಾಮ್ ಇದೆ ಒಂದು ಸ್ಪೂನ್ ಆಫ್ ಹಾರ್ಲಿಕ್ಸು ಸೊ ಇಲ್ಲಿದೆ ಇವತ್ತಿನ ಸ್ಪೆಷಲ್ 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 ಇಂಗ್ರೀಡಿಯೆಂಟ್ ಏನಪ್ಪಾ ಇದು ಅಂತ ಹೇಳಿದ್ರೆ ಚಂದ್ರ ಅಂತ ಕರಿತೀವಿ ಆಂಜನೇಯನ್ ದೇವಸ್ಥಾನದಲ್ಲಿ ಅಂದ್ರೆ ಹನುಮಂತನ ದೇವಸ್ಥಾನದಲ್ಲಿ ಯೂಶುವಲ್ ಆಗಿ ಈ ಒಂದು ಏನು ಚಂದ್ರ ಇದೆ ಅದನ್ನು ಉಪಯೋಗಿಸ್ತಾರೆ ನೋಡಿರ್ತೀರಾ ಸೊ ಮೈನಸ್ ಥರ್ಟಿ ಗ್ರಾಮ್ಸ್ ಮಾಡ್ಕೊಳ್ಳೋಣ ನಾವು ಇದು ಸೆವೆಂಟಿ ನೈನ್ ಗ್ರಾಮ್ಸ್ ಇದೆ ಸೊ ಕರೆಕ್ಟಾಗಿ ನೋಡ್ಕೊಂಬಿಡಿ ಇನ್ನೊಂದು ಇನ್ನೊಂದ್ಸತಿ ಒಂದೇ ಸ್ಪೂನ್ ನಾವು ಕೂಡ ತಗೊಂಡಿರುವಂಥದ್ದು ಒಂದೇ ಸ್ಪೂನ್ಗೆ ಅದು ಲಿಟ್ರಲಿ ಸೆವೆಂಟಿ ನೈನ್ ಗ್ರಾಮ್ಸ್ ತೋರಿಸ್ತಾ ಇದೆ ಇನ್ಕ್ಲೂಡಿಂಗ್ ದ ಕಪ್ ಕಪ್ ಬಂದು ನಮಗೆ ಥರ್ಟಿ ಗ್ರಾಮ್ಸ್ ಇತ್ತು ಸೊ ನೀವು ಕೂಡ ನೋಡಿದ್ರೆ ಆವಾಗಲೇ ಥರ್ಟಿ ಗ್ರಾಮ್ಸ್ ಕಪ್ ಇತ್ತು ಸೊ ಸೆವೆಂಟಿ ಏಟ್ ಟು ಸೆವೆಂಟಿ ನೈನ್ ತೋರಿಸ್ತಾ ಇದೆ ವೇರಿಯೇಷನ್ ಒಂದು ಎರಡು ಮೂರ್ತಿ ಇದು ಅರ್ಶನ ಅರ್ಶಿನ ಬಂದು ಹದಿನೈದು ಗ್ರಾಮ್ ತೋರಿಸ್ತದೆ ಒಂದು ಸ್ಪೂನು ಇನ್ನು ಒಂದು ಸ್ಪೂನು ಕುಂಕುಮಗೆ ಹತ್ತು ಗ್ರಾಮ್ ತೋರಿಸ್ತಾ ಇದೆ ಸೊ ಇದನ್ನೆಲ್ಲ ನಾವು ಬರ್ಕೊಂಡಿದೀವಿ ಇಲ್ಲಿ ಬರ್ಕೊಂಡಿರೋದು ನೋಡ್ತಾ ಹೋಗ್ತಾ ಇದ್ರೆ ನಮಗೆ ಲೋಯೆಸ್ಟ್ ವೆಯ್ಟ್ ಅನ್ನೋದು ಕಾಣಿಸಿದ್ರೆ ನಮಗೆ ಚಿಲ್ಲಿ ಪೌಡರೇ ಕಾಣಿಸ್ತಾ ಇರೋವಂಥದ್ದು ಏಳು ಗ್ರಾಮ್ ಅಷ್ಟೇ ಚಿಲ್ಲಿ ಪೌಡರ್ ನಮಗೆ ಕಾಣಿಸ್ತಾ ಇರೋವಂಥದ್ದು ಹೈಯೆಸ್ಟ್ ಬಂದು ಫಾರ್ಟಿ ಏಟ್ ಗ್ರಾಮ್ಸು ಕೇಸರಿ ಕೇಸರಿ ಅಂತ ಕರಿತೀವಿ ಕೇಸರಿ ಇಲ್ಲದೆ ಹೋಯ್ತು ಅಂದ್ರೆ ಚಂದ್ರ ಅಂತ ಕರಿತೀವಿ ಯಾತಕ್ಕಿದಿಷ್ಟು ವೆಯ್ಟ್ ಅಂತ ಗೊತ್ತಿಲ್ಲ ನಿಮಗೂ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ಹೆಂಗಿತ್ತು ಅಂತ ಕೂಡ ಹೇಳಿ ಆ ಒಂದು ಕೇಸರಿ ಏನಿದೆ ಅಥವಾ ಚಂದ್ರನ್ ನೀವೇನು ನೋಡ್ತಾರೆ ನೋಡಿ ಆರೆಂಜ್ ಕಲರ್ ಅಲ್ಲಿ ಇದೆ ಆರೆಂಜ್ ಹೇಗೆ ಮಾಡಕ್ ಸಾಧ್ಯ ಇದೇ ತರ ಎಷ್ಟೊಂದು ಕ್ವಶನ್ ಗಳು ಇರ್ತವೆ ಹೇಗೆ ವೈಟ್ ಇಷ್ಟೊಂದು ಅಂತ ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ